ಸ್ವಾಗತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾನಿಕಾಸ್ ಕಿಚನ್ ವ್ಲಾಗ್ ಇನ್ ಕನ್ನಡ ದೀಪಾವಳಿ ಹಬ್ಬದು ಮತ್ತು ಸತ್ಯನ ಸ್ವಾಮಿ ಪೂಜೆದು ವ್ಲಾಗ್ ಒಟ್ಟಿಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ನೋಡಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯೂಸ್ಫುಲ್ ಆಗಿದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ವಾಂಗಿಭಾತ್ ಪೌಡರ್ ಮಾಡಲಿಕ್ಕೆ ಇಲ್ಲಿ ನಾನು ವಾಂಗಿಭಾತ್ ಪೌಡರ್ನ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ 2 ಸ್ಪೂನ್ ಕಡಲೆಬೇಳೆ 1 ಸ್ಪೂನ್ ಉದ್ದಿನಬೇಳೆ 2.5 ಸ್ಪೂನಷ್ಟು ಧನ್ಯ ಗುಂಡಗೆ ಕೆಂಪಗಿರುವಂತಹ ಮೆಣಸಿನಕಾಯಿ ಒಂದು 7 ಒಂದು 10 ಬ್ಯಾಡಿಗೆ ಮೆಣಸಿನಕಾಯಿ ಇದು ಗುಂಟೂರು ಮೆಣಸಿನಕಾಯಿ ಒಂದು 8 ತಗೊಂಡಿದ್ದೀನಿ 2 ಸ್ಪೂನಷ್ಟು ಕೊಬ್ಬರಿ ತುರಿಯನ್ನು ತಗೊಂಡಿದ್ದೀನಿ ಗರಂ ಮಸಾಲೆಗೆ ನಾನಿಲ್ಲಿ ಒಂದು 12 ಲವಂಗ ಒಂದು 5 ಏಲಕ್ಕಿ 2 ಇಂಚಿನಷ್ಟು ಉದ್ದದ್ದು 2 ಚಕ್ಕೆ ಸ್ವಲ್ಪ ಪತ್ರೆ ಒಂದು 1/2 ಚಮಚದಷ್ಟು ಗಸಗಸೆಯನ್ನು ಸೇರಿಸ್ಕೊತಾ ಇದ್ದೀನಿ ಇಷ್ಟು ನಮಗೆ ವಾಂಗಿಭಾತ್ ಪೌಡರ್ ಮಾಡಲಿಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಈ ಗುಂಡು ಮೆಣಸಿನಕಾಯಿ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಖಾರನೂ ಚೆನ್ನಾಗಿರುತ್ತೆ ಬ್ಯಾಡಿಗೆ ಮೆಣಸಿನಕಾಯಿನೂ ಇಲ್ಲಿ ನಾನು ಕಲ್ಲರ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಗುಂಟೂರು ಖಾರಕ್ಕಾಗಿ ಬಳಸ್ತಾ ಇದ್ದೀನಿ ಒಂದು ಪ್ಯಾನ್ಗೆ ನಾನಿಲ್ಲಿ 1/2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಕಡಲೆಬೇಳೆಯನ್ನು ಹಾಕಿ ಫಸ್ಟು ಕಡಲೆಬೇಳೆಯೆಲ್ಲ ಕೆಂಪಗಾಗೋ ತನಕ ನಾವು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಗರಂ ಮಸಾಲಗಳನ್ನೂ ನಾವು ಮೀಡಿಯಂ ಫ್ಲೇಮ್ನಲ್ಲಿನೇ ಫ್ರೈ ಮಾಡ್ತಾ ಹೋಗಬೇಕಾಗುತ್ತೆ ಈಗ ಇದು ಕೆಂಪಗಾದಮೇಲೆ ಇಲ್ಲಿ ನಾನು ಉದ್ದಿನ ಬೇಳೆಯನ್ನು ಸೇರಿಸ್ಕೊತಾ ಇದ್ದೀನಿ ಉದ್ದಿನ ಬೇಳೆ ಕೂಡ ಸ್ವಲ್ಪ ಕೆಂಪಗಾಗ್ತಾ ಇದೆ ಅಂದಾಗ ಎಲ್ಲ ಗರಂ ಮಸಾಲಗಳನ್ನ ಆ್ಯಡ್ ಮಾಡಿಕೊಂಡು ಗರಂ ಮಸಾಲ ಆ್ಯಡ್ ಮಾಡುವಾಗ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಮತ್ತು ಧನಿಯಾ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ ಬಿಸಿ ಕಾವೇನಿದೆ ಅದರಲ್ಲೇ ಅದು ಚೆನ್ನಾಗಿ ಘಮ ಬರೋ ತನಕ ನಾವು ಫ್ರೈ ಮಾಡಿಕೊಂಡ್ರೆ ಆಯಿತು ಇವಾಗ ಮೆಣಸಿನಕಾಯಿಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಮೆಣಸಿನಕಾಯಿನೂ ಅಷ್ಟೇ ನಾವು ಹಾಕಿದ್ಮೇಲೆ ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು 3 ನಿಮಿಷ ನಾವು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಲೋ ಫ್ಲೇಮ್ನಲ್ಲಿ ಸಾಕು ನೆಕ್ಸ್ಟ್ ಸ್ಟವ್ನ ಆಫ್ ಮಾಡಿಬಿಟ್ಟು ನಾನಿಲ್ಲಿ ಕೊಬ್ಬರಿಯನ್ನು ಸೇರಿಸ್ಕೊತಾ ಇದ್ದೀನಿ ಕೊಬ್ಬರಿಯನ್ನು ಸೇರಿಸಿ ಒಮ್ಮೆ ಎಲ್ಲ ಮಿಕ್ಸ್ ಮಾಡಿ ಮಸಾಲ ಎಲ್ಲ ತಣ್ಣಗಾಗಲಿಕ್ಕೆ ಬಿಡೋಣ ತಣ್ಣಗಾದಮೇಲೆ ಇದು ಗರ್ಗರಿಯಾಗಿ ಆಗಿರುತ್ತೆ ಮಸಾಲ ಮಿಕ್ಸಿನಲ್ಲಿ ತುಂಬಾ ಚೆನ್ನಾಗಿ ನಾವು ಪೌಡರ್ನ ರೆಡಿ ಮಾಡ್ಕೊಳ್ಬೋದು ಇದಕ್ಕೆ ಇವಾಗ 1/4 ಚಮಚದಷ್ಟು ಇಂಗನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಮಸಾಲ ಎಲ್ಲ ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನಾಗಿ ಪೌಡರ್ ಮಾಡ್ಕೊಳ್ಳೋಣ ನಾವು ಮಾಡಿಟ್ಟಿರೋಂಥ ಪೌಡರ್ನ ನಾವು 1.5 ಕೆಜಿ ವಾಂಗಿಭಾತ್ ರೈಸ್ಗೆ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಕಲರ್ ನಿಮಗೆ ಚೆನ್ನಾಗಿ ಬಂದಿರುತ್ತೆ ಖಾರ ಬೇಕಾದರೆ ಸ್ವಲ್ಪ ನೀವು ಬೇಕಿದ್ರೆ ಅಜ್ಕಾರದ ಪುಡಿಯನ್ನು ಅಥವಾ ತರಕಾರಿ ಸಾಂಬಾರಿಗೆ ಬಳಸೋವಂಥ ಪೌಡರ್ನ ನೀವು ಆ್ಯಡ್ ಮಾಡ್ಕೊಳ್ಬೋದು ಇವಾಗ ಇಲ್ಲಿ ವಾಂಗಿಭಾತ್ ಮಾಡಲಿಕ್ಕೆ 1 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ 1/2 ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ 3 ಬ್ಯಾಡಿಗೆ ಮೆಣಸಿನಕಾಯಿ 3 ಏಲಕ್ಕಿ 2 ಲವಂಗ 1/2 ಇಂಚು ಚಕ್ಕೆ 2 ಪಲಾವ್ ಎಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು 5-6 ಹೆಸಳು ಬೆಳ್ಳುಳ್ಳಿಯನ್ನು ಮತ್ತು ಒಂದು 1/2 ಇಂಚು ಶುಂಠಿಯನ್ನು ಜಜ್ಜಿ ಸೇರಿಸ್ಕೊತಾ ಇದ್ದೀನಿ 2 ಮೀಡಿಯಂ ಸೈಜ್ ಈರುಳ್ಳಿ ಇಷ್ಟನ್ನು ನಾವು ಒಗ್ಗರಣೆ ಮಾಡ್ಕೊಳ್ಬೇಕು ಕೆಂಪಗಾಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಕೆಂಪಗಾದಮೇಲೆ ಒಂದು 1/2 ಕಪ್ಪಷ್ಟು ಹಸಿ ಬಟಾಣಿಯನ್ನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು 2 ಪಾವ್ ರೈಸ್ಗೆ ನಾನು ಇಲ್ಲಿ ವಾಂಗಿಭಾತನ್ನು ರೆಡಿ ಮಾಡ್ತಾ ಇದ್ದೀನಿ ಒಂದು 2 ಆಲೂಗೆಡ್ಡೆಯನ್ನು ರಫಾಗಿ ಹೆಚ್ಚಾಕೊಂಡಿದ್ದೀನಿ ಒಂದು 3 ಬದನೆಕಾಯಿಯನ್ನು ಈ ರೀತಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಬಿಳಿ ಬದನೆಕಾಯಿಯನ್ನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು 1/2 ಚಮಚ ಅರಿಶಿಣನ್ನು ಆ್ಯಡ್ ಮಾಡಿಕೊಂಡು ಬದನೆಕಾಯಿ ಬಟಾಣಿ ಆಲೂಗೆಡ್ಡೆ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಮಗೆ ಆಯಿಲ್ ಆಯಿಲ್ ಥರ ಕಾಣಬೇಕು ಅಲ್ಲಿ ತನಕನೂ ನಾವು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಕಾಣಿಸ್ತಾ ಇದೆ ನೋಡಿ ಇವಾಗ ಇದಕ್ಕೆ 2 ಹುಳಿ ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹುಳಿ ಟೊಮೆಟೊ ಆ್ಯಡ್ ಮಾಡಿದ ನಂತರ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿ ಅದರ ರಸನ ಸೇರಿಸ್ಕೊತಾ ಇದ್ದೀನಿ ಇದು ಎಲ್ಲ ಹಾಕಿ ನಾವು ಈ ರೀತಿ ಫ್ರೈ ಮಾಡ್ತಾ ಹೋಗೋಣ ಇವಾಗ ಇದಕ್ಕೆ ನಾನು 2 ಸ್ಪೂನಷ್ಟು ವಾಂಗಿಭಾತ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಸ್ವಲ್ಪ ಖಾರ ಬೇಕಂದರೆ ನೀವು ಬೇಕಿದ್ರೆ ಅಜ್ಕಾರದ ಪುಡಿ ತಪ್ಪಿದ್ರೆ ಬೇಳೆ ಸಾಂಬಾರು ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಪೌಡರ್ನ ಸೇರಿಸಿದ ಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಸಾಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಮಸಾಲ ಎಲ್ಲ ಬದನೆಕಾಯಿ ಆಲೂಗೆಡ್ಡೆ ಬಟಾಣಿಗೆಲ್ಲ ಇಟ್ಕೊಳ್ಬೇಕು ಹಾಗಾಗಿ ನಾವು ಲಿಡನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲಿ ಒಂದು 5 ನಿಮಿಷ ಇಟ್ಟರೆ ಸಾಕು ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಈ ಗೊಜ್ಜನ ಬೇಕಾದ್ರೆ ತೆಗೆದಿಟ್ಕೊಂಡು ನಾವು ರೈಸ್ಗೆ ಸೇರಿಸ್ಕೊಂಡು ತಿನ್ಬೋದು ಇಲ್ಲಿ 1 ಪಾವ್ ಅಕ್ಕಿಗೆ 2 ಪಾವ್ ನೀರನ್ನು ಸೇರಿಸ್ತಾ ಇದ್ದೀನಿ ಹಾಗಾದರೆ 1:2 ಪ್ರಮಾಣದಲ್ಲಿ ನೀರನ್ನು ಆ್ಯಡ್ ಮಾಡಿಕೊಂಡು ಸಾಲ್ಟ್ ನೋಡಿ ಬೇಕನ್ಸಿದ್ರೆ ಸ್ವಲ್ಪ ಮೇಲೆ ನಾನು ಸೇರಿಸ್ಕೊತಾ ಇದ್ದೀನಿ ಇವಾಗ ನಾನು ಮುಂಚೆನೇ 1/2 ಗಂಟೆ ಮುಂಚೆ ನೆನೆಸಿಟ್ಟಿರೋಂತಹ ರೈಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ರೈಸ್ನ ಆ್ಯಡ್ ಮಾಡಿದ ನಂತರ
ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಕುಕ್ ಆಗಲಿಕ್ಕೆ ಬಿಡೋಣ. ಚೆನ್ನಾಗಿ ಇದು ಕುಕ್ ಆಗ್ತಾ ಇದೆ ನೋಡಿ. ಇವಾಗ ಮುಕ್ಕಾಲು ಕುಕ್ ಆಗಿದೆ ಅಂದಾಗ ಫುಲ್ ಸ್ಟೌವ್ನಲ್ಲಿ ಲೋ ಫ್ಲೇಮ್ ಮಾಡಿ ಒಮ್ಮೆ ಮಸಾಲ ಎಲ್ಲ ರೈಸ್ ಎಲ್ಲ ಚೆನ್ನಾಗಿ ತಿರುಗಿಸ್ಬಿಟ್ಟು ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊಬ್ಬರಿಯನ್ನು ನಾನು ಹಾಗೆ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಮೇಲೆ ಈ ರೀತಿ ಹಾಕ್ಕೊಂಡು ಲಿಡನ್ನು ಕ್ಲೋಸ್ ಮಾಡಿ ನಾವು ಲೋ ಫ್ಲೇಮ್ನಲ್ಲೇ ಒಂದು 5-6 ನಿಮಿಷ ನಾವು ಅದನ್ನು ದಮ್ ಮಾಡ್ಕೊಳ್ಬೇಕಾಗುತ್ತೆ. ಮೇಲ್ಗಡೆಗೆ 1 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಏನು ತಿರುಗಿಸೋದು ಬೇಡ, ಹೀಗೇ ನಾವು ಲಿಡನ್ನು ಕ್ಲೋಸ್ ಮಾಡಿ 5-6 ನಿಮಿಷ ನಾವು ಲೋ ಫ್ಲೇಮ್ನಲ್ಲಿ ದಮ್ ಮಾಡಿದ್ರೆ ಆಯಿತು, ಚೆನ್ನಾಗಿ ಸೆಟ್ ಆಗಿರುತ್ತೆ. ಒಮ್ಮೆ ಹೊಂದಿಸ್ಕೊತಾ ಇದ್ದೀನಿ, ಕೆಳಗಡೆಯಿಂದ ಮೇಲೆ ಮಾಡ್ಕೊಳ್ತಾ ಇದ್ದೀನಿ ಮಸಾಲ ಎಲ್ಲ. ರೈಸ್ ಕೆಳಗಡೆ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ, ಮೇಲ್ಗಡೆ ಸ್ವಲ್ಪ ನಮಗೆ ನೀರು ಥರ ಕಾಣಿಸ್ತಾ ಇತ್ತು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ರೈಸ್ ಎಲ್ಲ ಕುಕ್ ಆಗಿದೆ ಅಂತ. ಈ ರೀತಿ ಆದಾಗ ಇದನ್ನೆಲ್ಲ ತಿರುಗಿಸಿ ಸ್ಟೌನ ಆಫ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಟರೆ ಆಯಿತು, ಎಲ್ಲ ಚೆನ್ನಾಗಿ ಸೆಟ್ ಆಗಿರುತ್ತೆ. ಸೂಪರಾದ ವಾಂಗಿಬಾತ್ ರೆಡಿ ಆಗುತ್ತೆ. ನೀವು ಕೂಡ ಮನೆಯಲ್ಲಿ ಈ ರೀತಿ ಒಮ್ಮೆ ವಾಂಗಿಬಾತ್ ಮಾಡಿಕೊಂಡು ಟ್ರೈ ಮಾಡಿ, ಇಷ್ಟ ಆದರೆ ಹೇಗಿತ್ತಂತ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಜವಾಗ್ಲೂ ತುಂಬಾ ಚೆನ್ನಾಗಾಗಿತ್ತು, ನೀವು ಟ್ರೈ ಮಾಡಿ ನನಗೆ ಹೇಳಬೇಕು ಹೇಗಿತ್ತಂತ. ಇವತ್ತು ಸಂಜೆ ಮನೆಯಲ್ಲಿ ದೀಪ ಎಲ್ಲ ಹಚ್ಚಿ ಅಮ್ಮನ ಮನೆ ಕಡೆ ಹೊರಟಿದ್ದೀವಿ. ಅಮ್ಮನ ಮನೆ ರೋಡೆಲ್ಲ ಫುಲ್ ದೀಪಗಳಿಂದ ಅಲಂಕಾರ ಮಾಡಿದರು. ಅಮ್ಮನ ಮನೆಯಲ್ಲೂ ಅಮ್ಮ ದೀಪ ಎಲ್ಲ ಹಚ್ಚಿ ನಾವು ಬರ್ತೀವಿ ಅಂತ ನಮಗೋಸ್ಕರ ಬಿಸಿ ಬಿಸಿ ಅಡುಗೆಗಳನ್ನ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದಾರೆ. ಪಾಯಸ, ವಡೆ, ನನಗಂತೂ ಅಮ್ಮ ಮಾಡೋ ವಡೆ ಅಂದರೆ ತುಂಬ ಇಷ್ಟ. ಇದು ತಿಳಿ ಸಾಂಬಾರ್ ಊಟಕ್ಕೆ ಸಾಂಬಾರ್. ಇದು ನೆಕ್ಸ್ಟ್ ಬಂದಿಲ್ಲಿ ಟೊಮೆಟೊ ಬಾತ್. ಇದೆಲ್ಲ ಅಮ್ಮ ಮಾಡೋದು ಎಲ್ಲ ಅಡುಗೆನೂ ನನಗೆ ಇಷ್ಟ ಆಗುತ್ತೆ. ಟೊಮೆಟೊ ಬಾತ್ ಅಂತೂ ಸೂಪರಾಗಿ ಮಾಡ್ತಾರೆ. ಮತ್ತು ಕಡಲೆಬೇಳೆ ವಡೆ ತಣ್ಣಗಾದ್ಮೇಲೂ ಗರ್ಗರಿಯಾಗೇ ಇರುತ್ತೆ. ತರಕಾರಿ ಗೊಜ್ಜಿದು ಹಬ್ಬಗಳಲ್ಲಿ ನಮ್ಮನೆಯಲ್ಲಿ ತರಕಾರಿ ಗೊಜ್ಜು ಕಂಪಲ್ಸರಿ. ಅವರೇಕಾಳಾಕಿ ಮಾಡಿದರು. ಜಾಮೂನ್ ಕೂಡ ತುಂಬ ಚೆನ್ನಾಗಾಗಿತ್ತು. ಉಂಡೆ ನೋಡಿ ಎಲ್ಲೂ ಬ್ರೇಕ್ ಆಗಿಲ್ಲ, ಪಾಕ ಎಲ್ಲ ಕರೆಕ್ಟಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಸೆಟ್ ಆಗಿತ್ತು. ಟೇಸ್ಟ್ ಅಂತೂ ಸೂಪರಾಗಿತ್ತು ಅಡುಗೆ ಎಲ್ಲ. ಸೊ ಊಟ ಎಲ್ಲ ಮುಗಿಸಿ ಮಕ್ಕಳೆಲ್ಲ ಪಟಾಕಿ ಹೊಡಿಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ನಾವು ಈ ಸತಿ ಗ್ರೀನ್ ಪಟಾಕೀಸ್ ತಂದಿದ್ವಿ, ಅಂದರೆ ಗ್ರೀನ್ ಗೋ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಪಟಾಕಿಗಳನ್ನ ತಂದಿದ್ದರು. ಜಾಸ್ತಿ ಡಾಮ್ ಡೌಮ್ ಅನ್ನೋ ಪಟಾಕಿಗಳೆಲ್ಲ ಕಮ್ಮಿ. ಈ ಹೂಕುಂದ, ಸುಸರ್ಬತ್ತಿ, ವಿಷ್ಣು ಚಕ್ರ ಇದೇ ಜಾಸ್ತಿ ಹಚ್ಚಿದ್ದು. ಸೊ ಇದಾಗಿತ್ತು ನಮ್ಮ ದೀಪಾವಳಿ ಹಬ್ಬದ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡಿ. ಇದು ತಂಗಿ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಇಟ್ಕೊಂಡಿದ್ಲು ಸಂಡೇ. ನಾವೆಲ್ಲರೂ ಅಲ್ಲಿ ವಿಸಿಟ್ ಮಾಡಿದ್ವಿ. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಬೆಳಗ್ಗೆ 4 ಗಂಟೆಗೆ ಪುರೋಹಿತರು ಬಂದು 4-7 ಗಂಟೆ ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಟ್ಟಿದ್ರು. ಚೆನ್ನಾಗಿ ಕೂಡ ಪೂಜೆ ಮಾಡಿದರು. ಅನಂತರ ಅವ್ರು ಹೋಗುವಾಗ ಕಳಶ ಎಲ್ಲ ಕದಲ್ಸೇ ಹೋದರು. ನೆಕ್ಸ್ಟ್ ಇಲ್ಲಿ ನಮಗೆ ಬೆಳಿಗ್ಗೆ ಎಲ್ಲರೂ ಎದ್ದು ತಿಂಡಿ ಎಲ್ಲ ನಾವು ಭಟ್ರೆ ಎಲ್ಲ ಮಾಡ್ತಾಯಿದ್ರು. ನಮ್ಮದು ತಿಂಡಿ ಕೆಲಸ ಏನೂ ಇರಲಿಲ್ಲ, ಸ್ವಲ್ಪ ಕಾಫಿ ಅಂತ ಕೇಳ್ತಾಯಿದ್ರು. ಹಾಗಾಗಿ ಕಾಫಿ ಪ್ರಿಪೇರ್ ಮಾಡ್ತಾಯಿದ್ದೆ ನಾನು.
ಹಾಗೆ ಈ ಒಂದು ಖುಷಿ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ಸ್ಗೆ ವ್ಯೂವರ್ಸ್ಗೆ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ತುಂಬ ಥ್ಯಾಂಕ್ಸ್ ಯಾಕಂದರೆ ನನ್ನ ಚಾನೆಲ್ನ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ ನನಗೆ ತುಂಬ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರ ಸಪೋರ್ಟ್ ಮತ್ತು ನಿಮ್ಮೆಲ್ಲರ ಸಬ್ಸ್ಕ್ರೈಬ್ ನೀವು ಮಾಡೋದ್ರಿಂದ ನನಗೆ ಇನ್ನೊಂದು ವಿಡಿಯೋ ಮಾಡಲಿಕ್ಕೆ ಮೋಟಿವೇಷನ್ ಆಗುತ್ತೆ ಹಾಗೆ ನಿಮಗೆ ಯಾವ ರೀತಿ ರೆಸಿಪೀಸ್ ಬೇಕು ಅಂತಾನೂ ಕೂಡ ಕಮೆಂಟಲ್ಲಿ ತಿಳಿಸಿ ಖಂಡಿತವಾಗ್ಲೂ ರೆಸಿಪೀಸ್ ಕಡೆ ನಾನು ಗಮನ ಕೊಡ್ತೀನಿ ಹೊಸ ಹೊಸ ರೆಸಿಪೀಸ್ನ ಮಾಡಲಿಕ್ಕೆ ನನಗೂ ಕೂಡ ಇಷ್ಟ ಇದೆ ಇನ್ನೊಂದು ಏನಂದರೆ ಇನ್ನೊಂದು ಸ್ವಲ್ಪ ಸಬ್ಸ್ಕ್ರೈಬರ್ ಆದರೆ ನನ್ನ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ತಾ ಇದ್ದಾರೆ ಸೊ ಆದಷ್ಟು ಬೇಗ ನನ್ನ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ ಆದರೆ ನಾನು ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಆದ ಗಿವ್ ಅವೇನ ಕೊಡಬೇಕಂತ ಯೋಚನೆ ಮಾಡಿದ್ದೀನಿ ಸೊ ನೀವು ಕೂಡ ಈಗ ಈ ಗಿವ್ ಅವೇನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ತುಂಬಾ ಸುಲಭ ಇದಕ್ಕೇನು ಜಾಸ್ತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ ನನ್ನ ಒಂದು ಚಾನಲ್ನ ಗಿವ್ ಅವೇನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಫಸ್ಟ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ನಾನು ಯಾವುದೇ ನೋಟಿಫಿಕೇಷನ್ ಹಾಕಿದ್ರು ಅದನ್ನು ಫಸ್ಟ್ ನೀವು ವ್ಯೂ ಮಾಡಿರಬೇಕು ಮತ್ತು ಕಂಪಲ್ಸರಿ ಕಮೆಂಟ್ ಮಾಡಿರಬೇಕು ಲೈಕ್ ಹಾಗೆ ಶೇರ್ ಮಾಡಬೇಕು ನನ್ನ ವಿಡಿಯೋಸ್ಗಳನ್ನೆಲ್ಲ ಇದು ಇಷ್ಟೇ ಸಿಂಪಲಾದ ಪ್ರೊಸೀಜರ್ಸ್ ಆದಷ್ಟು ಬೇಗ ನನ್ನ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ ಆದರೆ ನಾನು ಒಂದು ಸರ್ಪ್ರೈಸ್ ಆದ ಗಿವ್ ಅವೇನ ಕೊಡಬೇಕಂತ ಯೋಚನೆ ಮಾಡಿದ್ದೀನಿ ಸೊ ಈ ಗಿವ್ ಅವೇನಲ್ಲಿ ನೀವು ಆದಷ್ಟು ಬೇಗ ನನ್ನ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಲಿಕ್ಕೆ ಹೆಲ್ಪ್ ಮಾಡಿ ಖಂಡಿತವಾಗ್ಲೂ ಗಿವ್ ಅವೇನ ಯಾವ ರೀತಿ ಕೊಡ್ತೀನಿ ಅಂತ ಕಮ್ಮಿಂಗ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬೆಳಗ್ಗೆ ಪೂಜೆ ಎಲ್ಲ ಮುಗ್ದಿದ್ರಿಂದ ನಮಗೆ ಬರೋವಂತಹ ಗೆಸ್ಟ್ಗಳನ್ನ ಮಾತಾಡಿಸ್ಕೊಂಡು ಆರಾಮ್ ಅನಿಸ್ತಾ ಇತ್ತು ಎಲ್ಲೂ ಟೆನ್ಷನ್ ಅಂತ ಅನಿಸ್ತಾ ಇರಲಿಲ್ಲ ಸೊ 1 o'clock ಕರೆಕ್ಟಾಗಿ ಲಂಚ್ ಕೂಡ ರೆಡಿ ಇತ್ತು ಪೂಜೆ ಎಲ್ಲ ಚೆನ್ನಾಗಾಯಿತು ಇದು ಈವ್ನಿಂಗ್ ನನ್ನ ತಂಗಿ ಪೂಜೆ ಎಲ್ಲ ಮಾಡಿ ಅವರು ಬೆಳಗ್ಗೆನೇ ಕಲಶ ಎಲ್ಲ ಕದಲಿಸಿ ಹೋಗಿದ್ದರು ಸಂಜೆ ಬಂದು ಫೋಟೋ ತೊಗೊಂಡೋಗ್ತೀವಿ ಅಂತ ಸತ್ಯನಾರಾಯಣ ಸ್ವಾಮಿ ಇದು ಫೋಟೋನ ನಾವು ಮನೆಯಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ ಹಾಗಾಗಿ ಸಂಜೆ ಬಂದು ಅವರು ಅದನ್ನು ತೊಗೊಂಡು ಹೊರಟೋಗ್ತಾರೆ ಜಸ್ಟ್ ಹಾಗೆ ಒಂದು ಆಲ್ ದಿ ವ್ಯೂನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಓಕೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ